ನಾವು ಈ ಒಂದು ವಿಡಿಯೋದಲ್ಲಿ ನಮಗೆ ಕೊಟ್ಟಿರುವಂತಹ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಹೌದೇ ಅಲ್ವೇ ಅಂಥೇಳಿ ನಾವು ಕಲಿತಂತಹ ಸಮರೂಪಿ ತ್ರಿಭುಜಗಳ ಸಿದ್ಧಾಂತವನ್ನು ಪಾಶ್ಯುಲೆಟ್ಸನ್ನು ಬಳಸಿ ಕಂಡಿಡಿಯುವಂತಹ ಪ್ರಯತ್ನ ಮಾಡೋಣ ನಾನು ಮೊದಲಿಗೆ ಈ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಮೊದಲನೆಯ ಉದಾಹರಣೆಯಾಗಿದೆ ಈ ಉದಾಹರಣೆಯಲ್ಲಿ ತ್ರಿಭುಜ ಎ ಎಫ್ ಎಫ್ಸಿಯ ಒಳಗೆ ಬಿ ಡಿ ಸಿ ಇದೆ ಈ ಬಿ ಡಿ ಸಿ ತ್ರಿಭುಜ ಮತ್ತು ಎ ಎಫ್ ಸಿ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಹೌದೇ ಅಲ್ವೇ ಅಂಥೇಳಿ ನೋಡಬೇಕಾಗಿದೆ ಅದಕ್ಕಾಗಿ ಮೊದಲಿಗೆ ನಾನು ಈ ಎರಡೂ ತ್ರಿಭುಜಗಳಿಗೆ ಸಾಮಾನ್ಯವಾಗಿರುವಂತಹ ಕೋನವನ್ನು ಗಮನಿಸ್ತಾ ಇದ್ದೇನೆ ಅದು ಸಿ ಕೋನ ಆಗಿದೆ ಸಿ ಕೋನ ಈ ಎರಡು ತ್ರಿಭುಜಗಳಿಗೂ ಸಾಮಾನ್ಯ ಕೋನ ಆಗಿದೆ ಇಲ್ಲಿ ನಮಗೆ ಮತ್ತೊಂದು ಮಾಹಿತಿಯನ್ನು ನೀಡಿದರೆ ಎಫ್ ರೇಖೆಯು ಬಿ ಡಿ ರೇಖೆಗೆ ಸಮಾಂತರವಾಗಿದೆ ಅಂಥೇಳಿ ನಾವೀಗ ಸಮಾಂತರ ರೇಖೆಗಳ ಲಕ್ಷಣವನ್ನು ಇಲ್ಲಿ ಉಪಯೋಗಿಸಿದ್ರೆ ಈ ಸಮಾಂತರ ರೇಖೆಗಳು ಎಫ್ ಮತ್ತು ಬಿ ಡಿಗೆ ಎ ಸಿ ಛೇದಕ ರೇಖೆ ಆಗುತ್ತೆ ಟ್ರಾನ್ಸ್ವರ್ಸಲ್ ಆಗುತ್ತೆ ನಮಗೆ ಗೊತ್ತಿದೆ ಈ ಛೇದಕ ರೇಖೆಯಲ್ಲಿ ಎಫ್ ಆಕಾರದಲ್ಲಿ ಉಂಟಾಗುವಂತಹ ಕೋನಗಳು ಅನುರೂಪ ಕೋನಗಳು ಪರಸ್ಪರ ಸಮವಾಗಿರ್ತವೆ ಒಂದು ಜೊತೆ ಸಮಾಂತರ ರೇಖೆಯನ್ನು ಒಂದು ಛೇದಕವು ಕತ್ತರಿಸಿದಾಗ ಅಥವಾ ಛೇದಿಸಿದಾಗ ಉಂಟಾಗುವಂತಹ ಅನುರೂಪ ಕೋನಗಳು ಪರಸ್ಪರ ಸಮ ಇದೆ ಈಗ ನಮಗೆ ಎ ಎ ಕ್ರೈಟೀರಿಯಾದ ಅನ್ವಯ ಅಥವಾ ಎ ಎ ಸಿದ್ಧಾಂತ ಸಮರೂಪಿ ತ್ರಿಭುಜಗಳ ಮೇಲೆ ಇರುವಂತಹ ಎ ಎ ಸಿದ್ಧಾಂತದ ಅನ್ವಯ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಕೋನಗಳಿಗೆ ಸಮ ಇತ್ತು ಅಂತ ಹೇಳಿದ್ರೆ ಆಗ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಯಾಕೆಂದರೆ ಸಮರೂಪಿ ತ್ರಿಭುಜಗಳ ಪ್ರತಿಯೊಂದು ಅನುರೂಪ ಕೋನವು ಸಮ ಇರುತ್ತೆ ಈ ಎ ಎ ಸಿದ್ಧಾಂತದ ಅನ್ವಯ ನಾವು ಇಲ್ಲಿ ತೆಗೆದುಕೊಂಡಂತಹ ಉದಾಹರಣೆ ತ್ರಿಭುಜ ಎ ಸಿ ಎಫ್ ಸಮರೂಪಿ ತ್ರಿಭುಜ ಏನ ಅನುರೂಪ ಶಿಂಗ ಬಿಂದು ಬಿ ಆಗಿದೆ ಹಾಗೆ ಸಿ ಎರಡೂ ತ್ರಿಭುಜಗಳಿಗೆ ಸಾಮಾನ್ಯವಾಗಿದೆ ಹಾಗೆ ಎಫ್ನ ಅನುರೂಪ ಶೃಂಗ ಬಿಂದು ಡಿ ಆಗಿದೆ ತ್ರಿಭುಜ ಎ ಸಿ ಎಫ್ ಸಮಾರೂ ತ್ರಿಭುಜ ಬಿ ಸಿ ಡಿ ಆಗಿದೆ ನಾವು ಇದನ್ನು ಎ ಎ ಸಿದ್ಧಾಂತದ ಅನ್ವಯ ನೋಡಿದ್ವಿ ಇನ್ನು ನಾವು ಎರಡನೇ ಉದಾಹರಣೆಗೆ ಬಂದ್ವಿ ಅಂತ ಹೇಳಿದ್ರೆ ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ಈ ಎಸ್ ಟಿ ರೇಖೆ ಮತ್ತು ವೈ ಝೆಡ್ ರೇಖೆ ಸಮಾಂತರವಾಗಿ ಇರೋದಿಲ್ಲ ಆದರೆ ನೀವು ಸ್ವಲ್ಪ ಇದನ್ನು ಈ ರೀತಿಯಾಗಿ ನಾವು ರೊಟೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಈ ಎರಡು ಒಂದೇ ಆಕಾರವನ್ನು ಹೊಂದಿರೋದು ಕಂಡುಬರುತ್ತೆ ಈಗ ಈ ಎರಡು ತ್ರಿಭುಜಗಳು ಸಮರೂಪಿಯೇ ಹೌದೇ ಅಲ್ವೇ ಹೇಳಿ ಪರೀಕ್ಷಿಸೋಣ ಅದಕ್ಕಾಗಿ ನೀವು ಗಮನಿಸಬಹುದು ಈ ಎಕ್ಸ್ ವೈಝಿ ಮತ್ತು ಎಕ್ಸ್ ಎಸ್ ಟಿಗೆ ಸಾಮಾನ್ಯವಾಗಿರುವಂತಹ ಕೋನ ಎಕ್ಸ್ ಆಗಿದೆ ಇನ್ನು ಅನುರೂಪ ಬಿಂದುಗಳು ಯಾವುವು ಅಂತ ನೋಡಿದ್ರೆ ಎಕ್ಸ್ ಎಸ್ ಟಿ ತ್ರಿಭುಜದಲ್ಲಿ ಅನುರೂಪ ಬಿಂದುಗಳು ಎಕ್ಸ್ಗೆ ಎಕ್ಸ್ ಆಗಿದೆ ಎಸ್ನ ಅನುರೂಪ ಶೃಂಗ ಬಿಂದು ಈ ಒಂದು ತ್ರಿಭುಜದಲ್ಲಿ ನೀವು ನೋಡಿರ್ಬೋದು ಈ ರೀತಿಯಾಗಿದೆ ಅಂತ ಹೇಳಿದ್ರೆ ನಾವು ಹೀಗೆ ತೆಗೆದುಕೊಂಡ್ವಿ ಹೇಳಿದ್ರೆ ಅದು ಝೆಡ್ ಆಗಿದೆ ಇನ್ನು ಟೀನಾ ಶೃಂಗ ಬಿಂದು ಎಕ್ಸ್ ವೈ ಝೆಡ್ ತ್ರಿಭುಜದಲ್ಲಿ ವೈ ಆಗಿದೆ ಈಗ ನೀವು ಇಲ್ಲಿ ಗಮನಿಸಬಹುದು ಈ ಎಕ್ಸ್ ವೈ ಬಾಹು ಎಕ್ಸ್ ವೈ ಝೆಡ್ನಲ್ಲಿ ಈ ಒಂದು ಬಾಹು ಇದೆಯಲ್ಲ ಈ ಶೋಲ್ಡರ್ ಸೈಡ್ ಏನಂತ ಹೇಳ್ತೀವಿ ಅದು ಎಕ್ಸ್ ಎಸ್ ಟಿ ತ್ರಿಭುಜದಲ್ಲಿ ಯಾವುದು ಅಂತ ನೋಡಿದ್ರೆ ಎಕ್ಸ್ ಟಿ ಆಗಿದೆ ಈಗ ಈ ಬಾಹುಗಳ ಅಳತೆಯನ್ನು ನಾನು ಅನುಪಾತ ತೆಗೆದುಕೊಂಡೆ ಅಂತ ಹೇಳಿದ್ರೆ ಈಗ ಮೊದಲಿಗೆ ಎಕ್ಸ್ ಎಸ್ ಟಿ ತಗೊಳ್ತಾ ಇದ್ದೇನೆ ಈಗ ಮೊದಲಿಗೆ ಎಕ್ಸ್ ವೈ ತೆಗೆದುಕೊಳ್ತಾ ಇದ್ದೇನೆ ಎಕ್ಸ್ ವೈ ಬಾಗಿಸು ಎಕ್ಸ್ ಟಿ ಇದರ ಅಳತೆ ಎಷ್ಟು ಅಂತ ನೋಡಿದ್ರೆ ಎಕ್ಸ್ ವೈನ ಅಳತೆ ಎರಡು ಆಗಿದೆ ಹಾಗೆ ಎಕ್ಸ್ ಟಿನ ಅಳತೆ ನಮಗೆ ಒಟ್ಟಾಗಿ ನೀಡಿಲ್ಲ ಅದನ್ನು ನಾವು ಇಲ್ಲಿ ಗಮನಿಸಿದ್ರೆ ಮೂರು ಪ್ಲಸ್ ಒಂದು ಇದು ಎಕ್ಸ್ ಟಿನ ಅಳತೆ ಆಗುತ್ತೆ ಎಕ್ಸ್ ಟಿನ ಅಳತೆ ಮೂರು ಪ್ಲಸ್ ಒಂದು ಅಂತ ಹೇಳಿದ್ರೆ ನಾಲ್ಕು ಆಗಿದೆ ಈಗ ಈ ಒಂದು ಅನುಪಾತ ಎಕ್ಸ್ ಝಿ ಇಲ್ಲಿ ನೀವು ಗಮನಿಸ್ಬೋದು ಈಗ ಈಗ ಎಕ್ಸ್ ವೈ ಝೆಡ್ನಲ್ಲಿ ಎಕ್ಸ್ ಝೆಡ್ ಏನಿದೆಯಲ್ಲ ಈ ಬಾಹು ಅತ್ಯಂತ ದೊಡ್ಡ ಬಾಹು ಇದು ಇಲ್ಲಿರುವಂತಹ ಯಾವ ಬಾಹುವಿಗೆ ಸಮ ಇದೆ ಅಂತ ಹೇಳಿದ್ರೆ ಅದು ಎಕ್ಸ್ ಎಸ್ ಅನ್ನುವಂಥದ್ದು ಎಕ್ಸ್ ಎಸ್ ಟಿ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಆಗಿದೆ ಈಗ ಇವುಗಳ ಅನುಪಾತವನ್ನು ತೆಗೆದುಕೊಂಡ್ರೆ ಅಂದರೆ ಎಕ್ಸ್ ಝೆಡ್ ಬಾಗಿಸು ಎಕ್ಸ್ ಎಸ್ ಅನ್ನು ತೆಗೆದುಕೊಂಡ್ರೆ ಎಕ್ಸ್ ಝೆಡ್ ಅಂತ ಹೇಳಿದ್ರೆ ಅದು ಮೂರು ಆಗಿದೆ ಹಾಗೆ ಎಕ್ಸ್ ಎಸ್ಸನ್ನು ತೆಗೆದುಕೊಂಡ್ರೆ ನಮಗೆ ನೇರವಾಗಿ ಎಕ್ಸ್ ಎಸ್ನ ಅಳತೆ ಗೊತ್ತಿಲ್ಲ ಈ ಎರಡು ಪ್ಲಸ್ ನಾಲ್ಕನ್ನು ಕೂಡಿದ್ರೆ ಎಸ್ ಎಕ್ಸ್ ಅಥವಾ ಎಕ್ಸ್ ಎಸ್ನ ಅಳತೆ ಗೊತ್ತಾಗುತ್ತೆ ಅದು ಎರಡು ಪ್ಲಸ್ ನಾಲ್ಕು ಆರು ಆಗಿದೆ ಈಗ ನೀವು ಎರಡೂ ಅನುಪಾತಗಳನ್ನು ಸುಲಭ ರೂಪಕ್ಕೆ ತಂದಿರಿ ಅಂತ ಹೇಳಿದ್ರೆ ಎರಡು ಒಂದ್ಲಿ ನಾಲ್ಕು ಎರಡೆರಡ್ಲಿ ಎರಡು ಒಂದ್ಲಿ ಎರಡೆರಡ್ಲಿ ಈಗ ನೀವು ಗಮನಿಸ್ಬೋದು ಎರಡರ ಸುಲಭ ರೂಪದಲ್ಲಿ ನಾವು ಒಂದು ಬೈ ಎರಡನ್ನೇ ಗಮನಿಸ್ತಾ ಇದ್ದೇವೆ ಅಂದರೆ ತ್ರಿಭುಜಗಳ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನ ಸಮ ಇತ್ತು ಅಂತ ಹೇಳಿದ್ರೆ ಎಸ್ ಎ ಎಸ್ ಸಿದ್ಧಾಂತದ ಅನ್ವಯ ಎಸ್ ಎಸ್ ಸಿದ್ಧಾಂತ ಸಮರೂಪಿ ತ್ರಿಭುಜಗಳ ಮೇಲೆ ಎಸ್ ಎ ಎಸ್ ಸಿದ್ಧಾಂತ ಸರ್ವಸಮ ತ್ರಿಭುಜಗಳ ಮೇಲೆ ಅಲ್ಲ ಎಸ್ ಎಸ್ ಸಿದ್ಧಾಂತದ ಅನ್ವಯ ತ್ರಿಭುಜ ಎಕ್ಸ್ ಎಸ್ ಟಿ ಸಮರೂಪಿ ತ್ರಿಭುಜ ಎಕ್ಸ್ ಝಡ್ ವೈ ಆಗಿದೆ ಯಾಕೆ ಅಂದರೆ ಎಸ್ಗೆ ಅನುರೂಪ ಶೃಂಗ ಬಿಂದು ಝೆಡ್ ಆಗಿದೆ ಟಿಗೆ ಅನುರೂಪ ಶೃಂಗ ಬಿಂದು ವೈ ಆಗಿದೆ ಈಗ ನಮಗೆ ನೆಕ್ಸ್ಟ್ ಇಲ್ಲಿ ಗಮನಿಸೋಣ ಇಲ್ಲಿರುವಂತಹ ತ್ರಿಭುಜ ಯಾವುದು ಅಂತ ಹೇಳಿದ್ರೆ ಎ ಬಿ ಸಿ ಡಿ ಇಲ್ಲಿ ಎರಡು ತ್ರಿಭುಜಗಳನ್ನು ನೀಡಿದರೆ ಒಂದು ತ್ರಿಭುಜ ಎ ಡಿ ಸಿ ಇಲ್ಲಿ ನೀವು ಗಮನಿಸಬಹುದು ಏನಿಲ್ಲಿ ನೀಡಿದರೆ ಈ ಒಂದು ತ್ರಿಭುಜ ಇದು ಲಂಬಕೋನ ತ್ರಿಭುಜ ಅಂತ ಹೇಳಿದ್ದಾರೆ ನಮಗೆ ಈ ಒಂದು ತ್ರಿಭುಜವನ್ನು ಸಹ ಅದು ಲಂಬಕೋನ ತ್ರಿಭುಜವೇ ಅಂತ ಕೊಟ್ಟಿದ್ದಿದ್ರೆ ನಾವು ಈ ಎರಡು ತ್ರಿಭುಜಗಳು ಸಮರೂಪಿಯೇ ಹೌದೇ ಅಲ್ವೇ ಅಂತ ಯೋಚನೆ ಮಾಡ್ಬೋದಾಗಿತ್ತು ಆದರೆ ಅವ್ರಿಲ್ಲಿ ನಮಗೆ ಇದು ಲಂಬಕೋನ ಅನ್ನೋದನ್ನ ತಿಳಿಸಿಲ್ಲ ನಮಗೆ ಅವ್ರು ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಈ ಎರಡು ತ್ರಿಭುಜಗಳು ಸಮರೂಪಿಯೇ ಹೌದೇ ಅಲ್ವೇ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಅವರು ಕೊಟ್ಟಿರುವಂತಹ ಮಾಹಿತಿ ನಮಗೆ ಸಾಕಾಗ್ತಾ ಇಲ್ಲ ಈ ಎರಡು ತ್ರಿಭುಜಗಳು ಸಮರೂಪಿ ಹೌದೆ ಅಲ್ವೇ ಅಂಥೇಳಿ ನಿರ್ಧಾರ ಮಾಡೋದಕ್ಕೆ ಈಗ ಈ ಮೂರನೇ ಉದಾಹರಣೆಯನ್ನು ನಾವು ಕೊಟ್ಟಿರುವ ಮಾಹಿತಿಯಲ್ಲಿ ನಿರ್ಧಾರ ಮಾಡೋಕ್ಕೆ ಆಗ್ತಾ ಇಲ್ಲ ಇನ್ನು ನಾಲ್ಕನೇ ಉದಾಹರಣೆಯಲ್ಲಿ ನಮಗೆ ಎರಡು ತ್ರಿಭುಜಗಳನ್ನು ಬೇರೆ ಬೇರೆಯಾಗಿ ನೀಡಿದ್ದಾರೆ ಈ ಮೂರು ಉದಾಹರಣೆಗಳಲ್ಲಿ ದೊಡ್ಡ ತ್ರಿಭುಜದ ಒಳಗೆ ಚಿಕ್ಕ ತ್ರಿಭುಜವನ್ನು ಕೊಟ್ಟಿದ್ದರು ಆದರೆ ನಾಲ್ಕನೇ ಉದಾಹರಣೆಯಲ್ಲಿ ಎರಡು ತ್ರಿಭುಜಗಳನ್ನು ಬೇರೆ ಬೇರೆಯಾಗಿ ನೀಡಿದ್ದಾರೆ ಈಗ ಇದರಲ್ಲಿ ನಮಗೆ ಮೊದಲು ಬಾಹುಗಳು ಅನುರೂಪ ಬಾಹುಗಳು ಯಾವುದು ಅಂತ ನೋಡೋಣ ಕಾರಣ ಕೋನಗಳ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ನೀವಿಲ್ಲಿ ಗಮನಿಸ್ಬೋದು ಇ ಎಫ್ ಜಿ ತ್ರಿಭುಜ ಮತ್ತು ಎಚ್ ಐ ಜೆ ತ್ರಿಭುಜಗಳಲ್ಲಿ ಇ ಎಫ್ಗೆ ಅನುರೂಪ ಬಾಹು ಯಾವುದು ಅಂತ ನೋಡೋಣ ಇ ಎಫ್ಗೆ ಅಂತ ಹೇಳಿದ್ರೆ ಅತ್ಯಂತ ಚಿಕ್ಕ ಬಾಹು ಇ ಎಫ್ ಆಗಿದೆ ಮೂರು ಬಾಹುಗಳಲ್ಲಿ ಅತ್ಯಂತ ಚಿಕ್ಕ ಬಾಹು ಇ ಎಫ್ ಆಯಿತು ಹಾಗಾದರೆ ಇಲ್ಲಿ ಅದು ಯಾವುದು ಅಂತ ನೋಡಿದ್ರೆ ಅದು ಎಚ್ ಐ ಆಗಿದೆ ಹಾಗಾದರೆ ಇ ಎಫ್ ಕೆ ಅನುರೂಪ ಬಾಹು ಯಾವುದು ಎಚ್ ಐ ಆಯಿತು ಇದಕ್ಕಿಂತ ಹೆಚ್ಚಾದಂತಹ ಬಾಹು ಅಂತ ಹೇಳಿದ್ರೆ ಎಫ್ ಜಿ ಇದಕ್ಕಿಂತ ಸ್ವಲ್ಪ ಹೆಚ್ಚಾಗಿರುವಂಥದ್ದು ಇದು ಅತ್ಯಂತ ಹೆಚ್ಚಾಗಿರುವುದು ಮೂರು ಬಾಹುಗಳಲ್ಲಿ ಅತ್ಯಂತ ದೊಡ್ಡದಾದಂಥದ್ದು ಇದು ಇವೆರಡರ ಮಧ್ಯ ಇರುವಂಥದ್ದು ಎಫ್ ಜಿ ಬಾಹು ಆಗಿದೆ ಹಾಗೆ ಇಲ್ಲೂ ಅಷ್ಟೆ ಈ ಅತ್ಯಂತ ದೊಡ್ಡ ಬಾಹು ಅಂದರೆ ಎಚ್ ಜೆ ಈ ಎಚ್ ಜೆ ಮತ್ತು ಎಚ್ ಐಗೆ ಗೆ ಮಧ್ಯ ಇದಕ್ಕಿಂತ ಹೆಚ್ಚಾಗಿರುವಂಥದ್ದು ಇದಕ್ಕಿಂತ ಕಡಿಮೆ ಆಗಿರೋದು ಅಂತ ಹೇಳಿದ್ರೆ ಜೆ ಐ ಆಗಿದೆ ಈಗ ನೋಡೋಣ ಈಗ ಎಫ್ ಜಿ ಬಾಹುವಿಗೆ ಅನುರೂಪವಾದಂತಹ ಬಾಹು ಯಾವುದು ಅಂತ ಹೇಳಿದ್ರೆ ಐ ಜೆ ಅಥವಾ ಜೆ ಐ ಆಗಿದೆ ಇನ್ನು ಉಳಿದಂಥದ್ದು ಇ ಎಫ್ ಜಿ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಅಂತ ಹೇಳಿದ್ರೆ ಅದು ಇ ಜಿ ಆಯಿತು ಹಾಗೆ ಎಚ್ ಐ ಜೆ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಅಂತ ಹೇಳಿದ್ರೆ ಎಚ್ ಜೆ ಆಯಿತು ಇ ಎಫ್ಗೆ ಅನುರೂಪವಾದಂತಹ ಬಾಹು ಎಚ್ ಐ ಆಗಿದೆ ಈಗ ಈ ಒಂದು ಅನುಪಾತ ಎಫ್ ಜಿ ಡಿವೈಡೆಡ್ ಬೈ ಐ ಜೆಗೆ ಸಮ ಆಗಬೇಕಾಗತ್ತೆ ಇನ್ನು ಉಳಿದಿರುವಂತಹ ಇ ಜಿ ಅನುಪಾತ ಎಚ್ ಜೆಗೆ ಸಮ ಆಗಬೇಕಾಗತ್ತೆ ಈಗ ಇವುಗಳ ಒಂದು ಬೆಲೆಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಈ ಅನುಪಾತ ಸಮವಾಗಿದೆಯೇ ನೋಡೋಣ ಇ ಎಫ್ ನ ಅಳತೆ ಮೂರು ಆಗಿದೆ ಇನ್ನು ಎಚ್ ಐನ ಅಳತೆಯನ್ನು ನೀವು ನೋಡಿದ್ರೆ ಅದು ಒಂಬತ್ತು ರೂಟ್ ಮೂರು ಆಗಿದೆ ಇದನ್ನು ನಾವು ಸುಲಭೀಕರಿಸಿದಾಗ ಮೂರು ಒಂದಾವರ್ತಿ ಮೂರು ಮೂರ್ಲಿ ಅಂದರೆ ಒಂದು ಬಾಗಿಸು ಮೂರು ರೂಟ್ ಮೂರು ದೊರಕ್ತಾ ಇದೆ ಇನ್ನು ಎಫ್ ಜಿ ಬೈ ಐ ಜಿ ಅಂತ ನೀವು ಗಮನಿಸಿದ್ರೆ ಎಫ್ ಜಿ ಅಂತ ಹೇಳಿದ್ರೆ ಅದು ಮೂರು ರೂಟ್ ಮೂರು ಆಗಿದೆ ಇನ್ನು ಐ ಜಿ ಇನ್ನು ಐ ಜೆ ಅಂತ ಹೇಳಿದ್ರೆ ಐ ಜೇನ ಅಳತೆ ಇಪ್ಪತ್ತ ಏಳು ಆಗಿದೆ ಇದನ್ನು ನಾವು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಮೂರು ಒಂದ್ಲಿ ಮೂರು ಒಂಬತ್ತಲಿ ಆಗುತ್ತೆ ರೂಟ್ ಮೂರು ಬೈ ಒಂಬತ್ತು ಉಳಿದುಕೊಳ್ಳುತ್ತೆ ಇನ್ನು ಇ ಜಿ ಅಂತ ಹೇಳಿದ್ರೆ ಅದು ಆರು ಆಗಿದೆ ಇನ್ನು ಎಚ್ ಜೆ ಅಂತ ಹೇಳಿದ್ರೆ ಅದು ಹದಿನೆಂಟು ರೂಟ್ ಮೂರು ಆಗಿದೆ ಇದನ್ನು ನಾವು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಆರು ಒಂದ್ಲಿ ಆರು ಆರು ಮೂರಲಿ ಹದಿನೆಂಟು ನಮಗೆ ಈ ಒಂದು ಬೈ ಮೂರು ರೂಟ್ ಮೂರು ಮೊದಲನೇ ಅನುಪಾತ ಮತ್ತು ಕೊನೆಯ ಅನುಪಾತ ಒಂದು ಬೈ ಮೂರು ರೂಟ್ ಮೂರು ದೊರಕ್ತಾಯಿದೆ ಆದರೆ ಈ ಮಧ್ಯದ್ದು ಮಾತ್ರ ನಮಗೆ ರೂಟ್ ಮೂರು ಬಾಗಿಸು ಒಂಬತ್ತು ಬರ್ತಾ ಇದೆ ಇದು ಸಮಾನುಪಾತದಲ್ಲಿ ಇಲ್ಲ ಅನ್ನಿಸ್ತಿದೆ ಆದರೆ ಒಮ್ಮೆ ನಾವು ರಾಷ್ನಲೈಸ್ ಮಾಡಿ ನೋಡೋಣ ಈಗ ನಾನು ಈ ಒಂದು ಬೈ ಮೂರು ರೂಟ್ ಮೂರನ್ನು ತೆಗೆದುಕೊಂಡು ಛೇದವನ್ನು ಅಕರಣೀಕರಿಸ್ತೇನೆ ರ್ಯಾಷ್ನಲೈಸ್ ಮಾಡ್ತೇನೆ ಆಗ ನನಗೆ ರೂಟ್ ಮೂರು ಬೈ ಒಂಬತ್ತೇ ಏನಾದರೂ ದೊರಕ್ತು ಅಂತ ಹೇಳಿದ್ರೆ ಮೂರು ಅನುಪಾತಗಳು ಸಮ ಇದೆ ಅಂತ ಹೇಳಿದರೆ ಯಾಕೆಂದರೆ ಈ ಎರಡು ಅನುಪಾತಗಳನ್ನು ಸರಳ ರೂಪಕ್ಕೆ ತಂದಾಗ ನನಗೆ ದೊರಕ್ತಾ ಇರೋದು ಒಂದು ಡಿವೈಡೆಡ್ ಬೈ ಮೂರು ರೂಟ್ ಮೂರು ಅಕರಣೀಕರಿಸುವ ಸಲುವಾಗಿ ನಾನು ರೂಟ್ ಮೂರರಿಂದ ಗುಣಿಸ್ತಾ ಇದ್ದೇನೆ ಈಗ ರೂಟ್ ಮೂರರಿಂದ ಗುಣಿಸ್ತಾ ಇರೋದ್ರಿಂದ ನನಗೆ ಮೇಲ್ಭಾಗದಲ್ಲಿ ರೂಟ್ ಮೂರು ಇದೆ ಇಲ್ಲಿ ಮೂರು ಇಂಟು ರೂಟ್ ಮೂರು ಓಲ್ ಸ್ಕ್ವೇರ್ ಅಂದರೆ ಅದು ಮೂರು ಆಗಿದೆ ಮೂರು ಇಂಟು ಇವೆರಡನ್ನು ಗುಣಿಸಿದಾಗ ನೋಡ್ಬೋದು ನಿಮಗೆ ಅದು ರೂ ಮೂರರ ಗಾತ ಎರಡು ಬರುತ್ತೆ ವರ್ಗ ಮೂಲವನ್ನು ವರ್ಗಗೊಳಿಸಿದಾಗ ನಮಗೆ ಬರುವಂಥದ್ದು ಮೂರು ಆಗ ಮೂರು ಇಂಟು ಮೂರು ಅಂತ ಹೇಳಿದ್ರೆ ಅದು ನಮಗೆ ಒಂಬತ್ತನ್ನು ಕೊಡ್ತಾ ಇದೆ ಹಾಗಾಗಿ ಒಂದು ಡಿವೈಡೆಡ್ ಬೈ ಮೂರು ರೂಟ್ ಮೂರು ಅಂತ ಹೇಳಿದ್ರೆ ನಾನು ಇದನ್ನು ನೀವು ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಒಂದು ಡಿವೈಡೆಡ್ ಬೈ ಮೂರು ರೂಟ್ ಮೂರು ಅಂತ ಹೇಳಿದ್ರೆ ರೂಟ್ ಮೂರು ಬೈ ಒಂಬತ್ತೇ ಆಗಿದೆ ಹಾಗಾಗಿ ಈ ಎರಡು ಅನುಪಾತಗಳು ರೂಟ್ ಮೂರು ಬೈ ಒಂಬತ್ತಕ್ಕೆ ಸಮ ಇರೋದ್ರಿಂದ ಈ ಮೂರು ಅನುಪಾತಗಳು ಸಹ ಸಮ ಇದೆ ಯಾವಾಗ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮ ಇರುತ್ತೋ ಆಗ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ ಅದನ್ನು ಸಮರೂಪಿ ತ್ರಿಭುಜಗಳ ಮೇಲೆ ಇರುವಂತಹ ಎಸ್ 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 ಸಿದ್ಧಾಂತದ ಅನ್ವಯ ಈ ಎಸ್ 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 ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎರಡು ಸಮರೂಪಿ ತ್ರಿಭುಜಗಳ ಮೇಲೆ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮ ಇತ್ತು ಅಂತ ಹೇಳಿದ್ರೆ ಆಗ ಎರಡು ತ್ರಿಭುಜಗಳು ತ್ರಿಭುಜ ಇ ಎಫ್ ಜಿ ಸಮರೂಪಿ ತ್ರಿಭುಜ ಎಚ್ ಐ ಜೆ ಅಂತ ಹೇಳಬಹುದಾಗಿದೆ ಇನ್ನು ನಮಗೆ ಕೊನೆಯದಾದ ನಾಲ್ಕನೇ ಒಂದು ಉದಾಹರಣೆ ಉಳ್ಕೊಂಡಿದೆ ಇಲ್ಲೂ ಸಹ ನಮಗೆ ಎರಡು ತ್ರಿಭುಜಗಳನ್ನು ಸಹ ಬೇರೆ ಬೇರೆಯಾಗಿ ನೀಡಿದ್ದಾರೆ ಇಲ್ಲಿ ನೋಡಬಹುದು ನೀವು ಒಂದು ಕೋನವನ್ನು ಸಾಮಾನ್ಯವಾಗಿ ನೀಡಿದ್ದಾರೆ ಹಾಗೆ ಎರಡು ಬಾಹುಗಳ ಅಳತೆಯನ್ನು ನೀಡಿದ್ದಾರೆ ಈಗ ನಮಗೆ ಸಾಮಾನ್ಯವಾಗಿ ನೀಡಿರುವಂತಹ ಕೋನ ಅಂದರೆ ಎಲ್ ಮತ್ತು ಪಿ ಆದರೆ ನಾವು ಎಸ್ ಎ ಎಸ್ ಸಿದ್ಧಾಂತವನ್ನು ಇಲ್ಲಿ ಅನ್ವಯಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕೋನದ ಎರಡೂ ಬದಿಯಲ್ಲಿ ಬಾಹುಗಳ ಅಳತೆ ಇರಬೇಕಾಗಿತ್ತು ಆದರೆ ಇಲ್ಲಿ ಈ ಬದಿಯ ಬಾಹುವಿನ ಅಳತೆಯನ್ನು ನೀಡದೆ ಬೇರೆ ಬದಿಯ ಬಾಹುವಿನ ಅಳತೆ ನೀಡಿರೋದ್ರಿಂದ ಎಸ್ ಎ ಎಸ್ ಸಿದ್ಧಾಂತವನ್ನು ನಾವಿಲ್ಲಿ ಅನ್ವಯಿಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗೋಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳ ಮೇಲಿನ ಸಿದ್ಧಾಂತವನ್ನು ಬಳಸಿ ನಮಗೆ ನೀಡಿರುವಂತಹ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಹೌದೇ ಅಲ್ವೇ ಅಂಥೇಳಿ ಕಂಡುಹಿಡಿಯಬಹುದಾಗಿರುತ್ತೆ